ಎರಡುವರೆ ಮೂರು ದಿನದಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಹಸಿ ಕಸನ ಕಾರ್ಪೊರೇಷನ್ ವೆಹಿಕಲ್ ಗೆ ಕೊಟ್ಟಿಲ್ಲ ಫಸ್ಟ್ ಒನ್ ಮಂತ್ ನಮ್ಮೆಲ್ಲ ಗಿಡಗಳಿಗೆ ಡೈರೆಕ್ಟ್ ಆಗಿ ನಾವು ಗೊಬ್ಬರನ ಹಾಕ್ತಾ ಇದ್ವಿ ಅಂದ್ರೆ ಎಲ್ಲ ತರಕಾರಿ ಹಸಿಗೆ ತರಕಾರಿ ಎಲ್ಲ ಪಾಟ್ ಗೆ ಡೈರೆಕ್ಟ್ ಹಾಕ್ತಾ ಇದ್ವಿ ಬಟ್ ಅದು ಸ್ವಲ್ಪ ಸಣ್ಣ ಹುಳುಗಳನ್ನು ಅಟ್ರಾಕ್ಟ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ನಾವು ಕಾಂಪೋಸ್ಟ್ ಬಿನ್ ನ ಟ್ರೈ ಮಾಡೋಣ ಅಂತ ಕಳೆದ ಎರಡು ತಿಂಗಳಿಂದ ಕಾಂಪೋಸ್ಟ್ ಬಿನ್ ಗೆ ಎಲ್ಲ ಹಾಕ್ ಮಾಡ್ತಾ ಇದ್ದೀವಿ ಸೋ ಇದನ್ನ ನೀವು ನೋಡಬಹುದು ಎರಡು ಬಿನ್ ಇದೆ ಒಂದು ಬಿನ್ ಇದು ಫ್ರೆಶ್ ವೇಸ್ಟ್ ಅಂದ್ರೆ ಬೇಸಿಕಲಿ ಇದು ಲಾಸ್ಟ್ 1 ಮಂತ್ ದು ಬಿನ್ ಈಗ ಫುಲ್ ಆಗಿದೆ ಇದು ಅದಕ್ಕಿಂತ ಹಿಂದಿನ ತಿಂಗಳದು ಇದು ಕಂಪ್ಲೀಟ್ ಆಗಿ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗಿದೆ ಕ್ಲೋಸ್ ಅಪ್ ನೋಡಬಹುದು ನೀವು ಇದು ಫ್ರೆಶ್ ವೇಸ್ಟ್ This is already composted. ಇದು ಕೂಡ ಮುಂಚೆ ಇದೇ ತರ ಫುಲ್ ಕಾಂಪ್ಯಾಕ್ಟ್ ಇತ್ತು ಈಗ ವಾಲ್ಯೂಮ್ ಅದೇ ಕಡಿಮೆ ಆಗಿದೆ ನೋಡಬಹುದು ಪರ್ಫೆಕ್ಟ್ ಗೊಬ್ಬರ ಆಗಿದೆ ಈವನ್ ಒಳಗಡೆ ಇರತಕ್ಕಂತ ಬೀಜಗಳನ್ನು ನೋಡಿ ಮೊಳಕೆ ಒಡೆದು ಬಿಟ್ಟಿದೆ ಇದು ನೋಡಬಹುದು ಖರ್ಜೂರದ ಒಂದು ಸೀಡ್ ಎಷ್ಟು ಚೆನ್ನಾಗಿ ಮೊಳಕೆ ಒಡೆದಿದೆ ಇಟ್ ಇಸ್ ಅ ಪರ್ಫೆಕ್ಟ್ ಕಾಂಪೋಸ್ಟ್ ಹೋಮ್ ಕಾಂಪೋಸ್ಟ್ ಅಂತಾರಲ್ಲ ಆ ತರ ಇದೆ ಸೋ ಇದು ಆಲ್ಮೋಸ್ಟ್ 2 ಮಂತ್ಸ್ ನೋಡಿ ಎಲ್ಲ ಮೊಳಕೆ बीज चना मोके मेणिनकाय बीज सह नो चना मोके सो इट इस हेल्दी फ्रेश कांपोस्ट गोबर ना कांपोस्ट गोबर नमेल गिडे हाकि बड़स मीन मेल नमें बंद हाकदा हद्द अथवा इपत् सारी ईचे चेक सो हर हर वूवरे लीटर एर लीटर लीचेट अंद्रे लिक्विड वाटर बंद ना डायल्यूट नम गिड पाटे हाकद्वि सो इन नोड़ी ना पाट लीचेट मे तक वारे बता है प्रति हद्न दिन सारी लीचे गिडे बल्स डार्क लिक्विड लीचे स्टिंकी स्मेल जस्ट नीरिन जो डैल्यूट गिडे हाक सर नाव हल गोबर कांपोस्ट गिडे हाक्ती सो नोड़बू यू कैन टेक् एनी डेली ये रीति स्टिंकिंग इट इस अ परफेक्ट कांपोस्ट ಎಷ್ಟು ಉದ್ರುದ್ರ ಆಗಿ ಚೆನ್ನಾಗಿ ಆಗಿದೆ ಆಯ್ತು.